ನಿಮ್ಮ ದುರಹಂಕಾರಕ್ಕೆ ಟೈಮ್ ತುಂಬಾ ಚಿಕ್ಕದು ಟ್ರಂಪ್. ಹೀಗಂತ ನಾವು ಹೇಳ್ತಾ ಇಲ್ಲ, ಹೀಗಂತ ಹೇಳೋರು ಬೇರೆ ಯಾರೋ ಇದ್ದಾರೆ. ಅದರ ಒಂದು ಡೀಟೇಲ್ ಇಲ್ಲಿದೆ. 94 ವರ್ಷಗಳ ಭವ್ಯ ಇತಿಹಾಸ ಹೊಂದಿರುವ ಅಮೆರಿಕದ ಖ್ಯಾತ ಪತ್ರಿಕೆ ಟೈಮ್ಸ್ ಪ್ರತಿ ವರ್ಷ ವರ್ಷದ ವ್ಯಕ್ತಿ ಪ್ರಶಸ್ತಿಯನ್ನ ವರ್ಷಾಂತ್ಯಕ್ಕೆ ಘೋಷಿಸುತ್ತೆ. ಕಳೆದ ವರ್ಷ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ವರ್ಷದ ವ್ಯಕ್ತಿ ಅಂತ ಘೋಷಿಸಿತ್ತು. ಈಗ ಅದೇ ವರ್ಷದ ವ್ಯಕ್ತಿ ಸಲ್ಲದ ಹೇಳಿಕೆಯನ್ನ ನೀಡಿ ವಿವಾದಕ್ಕೆ ಕಾರಣರಾಗಿದ್ದಾರೆ. ಟೈಮ್ ಮ್ಯಾಗಝಿನ್ ಬಹುಶಃ ಸತತ 2ನೇ ವರ್ಷವೂ ನನ್ನನ್ನೇ ವರ್ಷದ ವ್ಯಕ್ತಿ ಅಂತ ಆಯ್ಕೆ ಮಾಡಲು ಹವಣಿಸ್ತಾ ಇದೆ. ಆದ್ರೆ ಈ ಸ್ಪರ್ಧೆಯಿಂದ ನಾನು ಹಿಂದೆ ಸರಿದಿದ್ದೀನಿ ಅಂತ ಅವರು ಶುಕ್ರವಾರ ಟ್ವೀಟ್ ಮಾಡಿ ವಿವಾದವನ್ನ ಹುಟ್ಟು ಹಾಕಿದ್ದಾರೆ. ಇದಕ್ಕೆ ಹೇಳೋದಲ್ವಾ ಓವರ್ ಕಾನ್ಫಿಡೆನ್ಸ್ ಅಂತ. ಇನ್ನು ಜನರೇ ಆಯ್ಕೆ ಮಾಡುವ ಈ ಸ್ಪರ್ಧೆಯಲ್ಲಿ ವರ್ಷದ ವ್ಯಕ್ತಿ ಪ್ರಶಸ್ತಿಗೆ ಆಯ್ಕೆಯಾದವರು ಟೈಮ್ ಮ್ಯಾಗಝಿನ್ಗೆ ವಿಶೇಷ ಸಂದರ್ಶನ ನೀಡಬೇಕಾಗತ್ತೆ ಮತ್ತೆ ಫೋಟೋಶೂಟ್ ನಲ್ಲಿ ಭಾಗವಹಿಸಬೇಕಾಗತ್ತೆ. ಸಂದರ್ಶನ ಮತ್ತು ಫೋಟೋಶೂಟ್ ಎರಡೂ ಇಷ್ಟವಿಲ್ಲದೆ ಇರೋದ್ರಿಂದ ನಾನು ಈ ಪ್ರಶಸ್ತಿಯನ್ನ ಪಾಸ್ ಮಾಡಿದ್ದೀನಿ ಅಂತ ಅವರು ಹೇಳ್ತಾ ಇದ್ದಾರೆ. ಇದಕ್ಕೆ ಪ್ರತಿಯಾಗಿ ಟ್ವಿಟರ್ ನಲ್ಲಿ ಅವರ ವಿರುದ್ಧ ಹೇಳಿಕೆಗಳು ಪುಂಖಾನುಪುಂಖವಾಗಿ ಹರಿದಾಡ್ತಾ ಇದೆ. ಮಿಸ್ಟರ್ ಟ್ರಂಪ್, ನಿಮ್ಮ ದುರಹಂಕಾರವನ್ನ ಹಿಡಿದಿಡಲು ಟೈಮ್ ಪತ್ರಿಕೆ ಸಾಲದು ಅಂತ ಕೆಲವರು ಟ್ವೀಟ್ ಮಾಡ್ತಾ ಇದ್ದಾರೆ. ಇನ್ನು ಅಷ್ಟಕ್ಕೂ ಡೊನಾಲ್ಡ್ ಟ್ರಂಪ್ ತಮ್ಮ ಟ್ವಿಟರ್ ಖಾತೆಯಲ್ಲಿ ಏನಂತ ಹೇಳಿದಾರೆ ಗೊತ್ತಾ? ಎನಿವೇ ಥ್ಯಾಂಕ್ಸ್ ಅಂತ ಹೇಳಿದ್ದಾರೆ ಡೊನಾಲ್ಡ್. ಟೈಮ್ ಮ್ಯಾಗಝಿನ್ ನನಗೆ ಕರೆ ಮಾಡಿ ಬಹುಶಃ ನೀವು ಕಳೆದ ವರ್ಷದಂತೆ ವರ್ಷದ ವ್ಯಕ್ತಿಯಾಗಿ ಆಯ್ಕೆಯಾಗಲಿದ್ದೀರಿ, ಆದ್ರೆ ನಾನು ಸಂದರ್ಶನಕ್ಕೆ ಮತ್ತು ಫೋಟೋಶೂಟ್ಗೆ ಒಪ್ಕೋಬೇಕು, ಇದು ಸರಿಯಲ್ಲ ಅಂತ ನಾನು ಅವ್ರಿಗೆ ತಿಳಿಸಿದ್ದೀನಿ, ಆದ್ರಿಂದ ನಾನು ಹಿಂದೆ ಸರಿದಿದ್ದೀನಿ, ಎನಿವೇ ಥ್ಯಾಂಕ್ಸ್ ಅಂತ ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್. ಇನ್ನು ಇದಕ್ಕೆ ಟೈಮ್ ಮ್ಯಾಗಝಿನ್ ನ ಮಾಜಿ ಸಂಪಾದಕ ರಿಚರ್ಡ್ ಸ್ಟ್ಯಾಂಜಲ್ ಬಲವಾದ ತಿರುಗೇಟನ್ನ ಕೊಟ್ಟದ್ದು ಆ ಬಹುಶಃ ಎನ್ನುವ ಪದವೇ ನೀವು ವರ್ಷದ ವ್ಯಕ್ತಿ ಅಲ್ಲ ಅಂತ ಹೇಳ್ತಾ ಇದೆ. ಅವ್ರಿಗೆ ನಿಮ್ಮದೊಂದು ಫೋಟೋಶೂಟ್ ಬೇಕಾಗಿತ್ತು ಅಷ್ಟೇ, ಹೀಗಂತ ಮಾತ್ರಕ್ಕೆ ನೀವು ವರ್ಷದ ವ್ಯಕ್ತಿಯಾಗಿ ಆಯ್ಕೆಯಾಗಿದ್ದೀರಾ ಅಂತ ಅರ್ಥವಲ್ಲ ಅಂತ ಹೇಳಿದ್ದಾರೆ. ಇನ್ನು ಟ್ರಂಪ್ರ ಈ ಹೇಳಿಕೆಯನ್ನ ಟೈಮ್ ಕೂಡ ತಿರಸ್ಕರಿಸಿದೆ. ಡೊನಾಲ್ಡ್ ಟ್ರಂಪ್ ನೀಡಿರುವ ಹೇಳಿಕೆಯನ್ನ ಟೈಮ್ ಮ್ಯಾಗಝಿನ್ ತಿರಸ್ಕರಿಸಿದ್ದು. ವರ್ಷದ ವ್ಯಕ್ತಿಯನ್ನ ನಾವು ಹೇಗೆ ಆಯ್ಕೆ ಮಾಡ್ತೀವಿ ಅಂತ ಟ್ರಂಪ್ ಹೇಳಿರೋದು ಸರಿಯಿಲ್ಲ. ವರ್ಷದ ವ್ಯಕ್ತಿಯಾಗಿ ಅದನ್ನ ಪ್ರಕಟಿಸೋರ್ಗೆ ಟೈಮ್ ಮ್ಯಾಗಝಿನ್ ಈ ಬಗ್ಗೆ ಎಲ್ಲೂ ಕೂಡ ಪ್ರಸ್ತಾಪ ಮಾಡಿಲ್ಲ ಅಂತ ತಿರುಗುಬಾಣ ಎಸ್ದಿದೆ. ಇನ್ನು ಅಧ್ಯಕ್ಷ ಪದವಿಗೆ ಟ್ರಂಪ್ಗೆ ಟಕ್ಕರ್ ನೀಡಿದ ಹಿಲರಿ ಕ್ಲಿಂಟನ್, ಟರ್ಕಿ ಅಧ್ಯಕ್ಷ ರಿಸೆಪ್ ತಯ್ಯಿಪ್ ಎರ್ಡೋಗನ್, ಯುಕೆಯ ಇಂಡಿಪೆಂಡೆನ್ಸ್ ಪಕ್ಷದ ನಾಯಕ ನೀಸಿಲ್ ಫರೇಜ್, ಹಾಡುಗಾರ್ತಿ ಬಿಯೋನ್ಸಿ, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮುಂತಾದವರನ್ನ ಹಿಂದಿಕ್ಕಿ ಡೊನಾಲ್ಡ್ ಟ್ರಂಪ್ ಅವರು ಜಯಶಾಲಿಯಾಗಿದ್ದಾರೆ ಅಂತ ಟೈಮ್ ಪತ್ರಿಕೆ ಕಳೆದ ವರ್ಷದ ಡಿಸೆಂಬರ್ನಲ್ಲಿ ಘೋಷಿಸಿತ್ತು. ಇನ್ನು ಈ ಬಾರಿ ಟ್ರಂಪ್ ಅವರ ಮಾಜಿ ಮುಖ್ಯ ಕಾರ್ಯದರ್ಶಿ ಸ್ಟೀವ್ ಬೆನನ್, ಹಾಡುಗಾರ್ತಿ ಅರಿಯಾನಾ ಗ್ರಾಂಡೆ, ಫುಟ್ಬಾಲ್ ಆಟಗಾರ ಕಾಲಿನ್ ಕೇಪರ್ನಿಕ್, ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್, ಮಾಜಿ ಎಫ್ಬಿಐ ನಿರ್ದೇಶಕ ಜೇಮ್ಸ್ ಕ್ಯಾಮ್, ಉತ್ತರ ಕೊರಿಯಾ ಅಧ್ಯಕ್ಷ ಕಿಮ್ ಜಾಂಗ್ ಉನ್, ಸೌದಿ ಅರೇಬಿಯಾದ ರಾಜಕುಮಾರ ಮೊಹಮ್ಮದ್ ಬಿನ್ ಸುಲ್ತಾನ್, ಪೋಪ್ ಫ್ರಾನ್ಸಿಸ್ ಮತ್ತು ಲೈಂಗಿಕ ದೌರ್ಜನ್ಯದ ಬಗ್ಗೆ ತಮ್ಮ ಕಥೆಯನ್ನ ಹೇಳಿಕೊಂಡಿದ್ದ ಇಬ್ಬರು ಮಹಿಳೆಯರು ಸ್ಪರ್ಧೆಯಲ್ಲಿದ್ದಾರೆ. ಇನ್ನು ಡೊನಾಲ್ಡ್ ಟ್ವೀಟ್ಗೆ ಟ್ವಿಟರ್ ನಲ್ಲಿ ವಿಪರೀತ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇದೆ. ನಿಮ್ಮ ದುರಹಂಕಾರವನ್ನ ಹಿಡಿದಿಡಲು ಟೈಮ್ ಮ್ಯಾಗಝಿನ್ ತುಂಬಾ ಚಿಕ್ಕದು, ನಿಮಗಿಂತ ಹಲವಾರು ಸಾಧಕರು ಈ ಪ್ರಶಸ್ತಿಗೆ ಅರ್ಹರಿದ್ದಾರೆ ಅಂತ ತಪರಾಕಿ ಕೊಟ್ಟಿದ್ದಾರೆ ರೊಸೆಲ್ಲಾ ಎಂಬುವರು. ಓ ಮೈ ಗಾಡ್ ಟ್ರಂಪ್ ಶಟ್ ಅಪ್ ಅಂತ ಮತ್ತೊಬ್ರು ಟ್ವೀಟ್ಸಿದ್ದಾರೆ. ಸೊ ಹೀಗೆ ಡೊನಾಲ್ಡ್ ಟ್ರಂಪ್ ಅವರ ಓವರ್ ಕಾನ್ಫಿಡೆನ್ಸ್ ಅಂತ ಎಲ್ಲರ ಹತ್ರ ಬೈಸ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಇದಕ್ಕೆ ಹೇಳೋದು, ತಾನೇ ಗ್ರೇಟ್ ಅಂತ ಯಾರು ಅನ್ಕೋಬಾರ್ದು ಅಂತ.